ನಮಸ್ಕಾರ. ಮುಖ್ಯಾಂಶಗಳು. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ಗೆ ಚಾಲನೆ. ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಸುಧಾರಣೆಗೆ ಕ್ರಮ. ಪ್ರಧಾನಿ ನರೇಂದ್ರ ಮೋದಿ. ಪೊಲೀಸ್ ಇಲಾಖೆಗೆ ಅಗತ್ಯ ಮೂಲಸೌಕರ್ಯ. ಕಾನೂನು ಸುವ್ಯವಸ್ಥೆ ನಿಗಾಕ್ಕೆ ಉನ್ನತಾಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸಂಭವನೀಯ ಕೊರೋನಾ ಮೂರನೇ ಅಲೆ ಎದುರಿಸಲು ಸಜ್ಜು. ಮಕ್ಕಳ ಚಿಕಿತ್ಸೆಗೆ ಅಗತ್ಯ ಸೌಲಭ್ಯ. ಸಚಿವ ಆಚಾರ್ ಹಾಲಪ್ಪ. ಹಾಗೂ ಭಾರತ್ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಜನಜೀವನ ಅಬಾಧಿತ. ರೈತರೊಂದಿಗೆ ಮಾತುಕತೆಗೆ ಕೇಂದ್ರ ಸರ್ಕಾರ ಮುಕ್ತ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ದೇಶವ್ಯಾಪಿ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು. ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವೀಯ, ಆರೋಗ್ಯ ಖಾತೆ ರಾಜ್ಯ ಸಚಿವ ಡಾ ಭಾರತಿ ಪ್ರವೀಣ್ ಪವಾರ್ ಹಾಗೂ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. 130 ಕರೋಡ್ ಭಾರತವಾಸಿಯೋ ಕೆ ಸ್ವಾಸ್ಥ್ಯ ಹಿತ್ ಮೇ ಏಕ್ ಸಪ್ನಾ ದೇಖಾ, ಸಪ್ನಾ ಡಿಜಿಟಲ್ ಹೆಲ್ತ್ ಕಾ, ಜಿಸ್ಸೆ ಏಕ್ ಐಸಾ ಭಾರತ್ ಬನೆ ಜಹಾ ಹರ್ ಭಾರತೀಯ ಚಾಹೆ ವೋ ದೇಶ್ ಕೆ ಕಿಸಿ ಭೀ ಕೋನೆ ಮೇ ಹೋ, ಜರೂರತ್ ಪಡನೆ ಪರ್ ಸ್ವಾಸ್ಥ್ಯ ಸಮಾಧಾನ್ ಕೆ ಲಿಯೆ ಕಿಸಿ ಪೇಪರ್ ವರ್ಕ್ रसीद या किसी दूसरे व्यक्ति पर आश्रित ना हो. अब उसके मोबाइल में या कंप्यूटर में ही हर वो डेटा हो जिसका लाभ उठाकर वो अपनी. सद्य आयुष्मान भारत डिजिटल मिशन 6 केंद्राड़ प्रदेश प्रायोगिक हंतदल्ली जारी योजने के राष्ट्रव्यापी चालने नीडलागिदे. ಈ ಯೋಜನೆಯಡಿ ಜನರಿಗೆ ವಿಶಿಷ್ಟ ಡಿಜಿಟಲ್ ಆರೋಗ್ಯ ಗುರುತಿನ ಸಂಖ್ಯೆ ಒದಗಿಸಲಾಗುತ್ತದೆ. ಇದರಲ್ಲಿ ವ್ಯಕ್ತಿಯ ಸಂಪೂರ್ಣ ಆರೋಗ್ಯ ದಾಖಲೆಗಳು ಒಳಗೊಂಡಿರುತ್ತವೆ. ಪ್ರಧಾನಿ, ದೇಶದಲ್ಲಿ ಕಳೆದ 7 ವರ್ಷಗಳಲ್ಲಿ ಆರಂಭಿಸಲಾದ ಆರೋಗ್ಯ ಸೌಲಭ್ಯಗಳನ್ನು ಬಲಪಡಿಸುವ ಅಭಿಯಾನ ಇಂದು ಹೊಸ ಹಂತ ತಲುಪಿದೆ. ಈ ಯೋಜನೆಗೆ ಭಾರತದ ಆರೋಗ್ಯ ಸೌಲಭ್ಯಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತರುವ ಶಕ್ತಿ ಇದೆ. 3 ವರ್ಷಗಳ ಹಿಂದೆ ಆರಂಭವಾದ ಈ ಯೋಜನೆ ಇಂದು ದೇಶವ್ಯಾಪಿ ಜಾರಿಗೊಳ್ಳುತ್ತಿದೆ. ಬಡವರು ಮತ್ತು ಮಧ್ಯಮ ವರ್ಗದವರು ಚಿಕಿತ್ಸೆ ಪಡೆಯುವಲ್ಲಿ ಎದುರಿಸುವ ತೊಂದರೆಗಳನ್ನು ನಿವಾರಿಸುವಲ್ಲಿ ಯೋಜನೆ ಪ್ರಮುಖ ಪಾತ್ರ ವಹಿಸಲಿದೆ ಎಂದರು. ಸಾಥಿಯೋ, ಸ್ವಸ್ಥ ಭಾರತ ಕಾ ಮಾರ್ಗ ಆಜಾದಿ ಕೆ ಅಮೃತ ಕಾಲ ಮೇ ಭಾರತ ಕೆ ಬಡೇ ಸಂಕಲ್ಪೋ ಸಿದ್ಧ ಕರ್ನೆ ಮೇ ಬಡೇ. ಬಡವರು ಮತ್ತು ಮಧ್ಯಮ ವರ್ಗದ ಜನರ ವೈದ್ಯಕೀಯ ಚಿಕಿತ್ಸೆಯಲ್ಲಿ ತೊಂದರೆಗಳನ್ನು ನಿವಾರಿಸಲು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಮಹತ್ವದ ಪಾತ್ರ ವಹಿಸಲಿದೆ. ತಂತ್ರಜ್ಞಾನದ ಮೂಲಕ ರೋಗಿಗಳನ್ನು ಆಸ್ಪತ್ರೆಗಳೊಂದಿಗೆ ಸಂಯೋಜಿಸುವ ಆಯುಷ್ಮಾನ್ ಭಾರತ್ ಕಾರ್ಯವನ್ನು ದೇಶವ್ಯಾಪಿ ಮತ್ತಷ್ಟು ವಿಸ್ತರಿಸಲಾಗುವುದು, ವೇದಿಕೆ ಒದಗಿಸಲಾಗುವುದು ಎಂದರು. ಚಿಕಿತ್ಸಾ ಸಂಸ್ಥಾನ ಇಸ್ ನಯಿ ವ್ಯವಸ್ಥಾ ಕೋ ತೇಜಿ ಸೆ ಆತ್ಮಸಾತ್ ಕರೆಂಗೆ. ಏಕ್ ಬಾರ್ ಫಿರ್ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಕೆ ಲಿಯೆ ಮೈ ದೇಶ್ ಕೋ बहुत बहुत शुभकामनाएं देता हूं. बहुत बहुत धन्यवाद. केंद्र आरोग्य सचिव मनसुख मांडविया, आयुष्मान भारत डिजिटल मिशन योजनेयु आरोग्य रक्षणा वलयदल्लि क्रांतिकारी हेज्जेयागिद्दु एल्लरिगू आरोग्य दाखलेगळ डिजिटलीकरण ओदगिसलागुत्तिदे. ಇದರಿಂದ ಜನರು ಯಾವುದೇ ಸಮಯದಲ್ಲಿ ಎಲ್ಲೇ ಆಗಲಿ ತಮ್ಮ ಆರೋಗ್ಯ ಹಿನ್ನೆಲೆ ದಾಖಲೆಗಳನ್ನು ಪಡೆದುಕೊಳ್ಳಬಹುದಾಗಿದೆ ಎಂದರು. ಇಸ್ ಮಿಷನ್ ಕೆ ಕ್ರಿಯಾನ್ವಯನ್ ಸೆ ಇನ್ಕ್ಲೂಸಿವ್ ಹೆಲ್ತ್ ಕೇರ್ सुनिश्चित होगा. इस मिशन के तहत एक ऐसा डिजिटल इकोसिस्टम तैयार किया गया है कि मरीज अगर फिजिकली प्रेजेंट नहीं भी हो फिर भी डिजिटल कंसल्टेशन से उसका ट्रीटमेंट किया जा सकेगा. हुबळ्ळिया कसबापेटे पोलिस ठाणे, हुबळ्ळी धारवाड संचार पोलिस ठाणे हागू अळ्णावरद पोलिस ठाणेय नूतन कट्टडगळन्नु मुख्यमंत्री लोकार्पणे माडिदरु. धारवाड जिल्लेयल्लि 4, ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ 2 ಡಾಕ್ ಕೆನಲ್ಗಳ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ಗೃಹ ಸಚಿವ ಆರಗ ಜ್ಞಾನೇಂದ್ರ, ಜವಳಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ, ಶಾಸಕರಾದ ಅರವಿಂದ ಬೆಲ್ಲದ್, ಅಮೃತ ದೇಸಾಯಿ, ಸಿಎಂ ನಿಂಬಣ್ಣವರ್, ಕುಸುಮಾವತಿ ಶಿವಳ್ಳಿ, ವಿಧಾನಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಅಪರಾಧ ಪ್ರಕರಣಗಳ ತ್ವರಿತ ಪತ್ತೆ ಹಾಗೂ ತನಿಖೆಯ ವೇಗ ಹೆಚ್ಚಿಸಲು ರಾಜ್ಯದ ಕಲಬುರಗಿ, ಹುಬ್ಬಳ್ಳಿ ಧಾರವಾಡ, ಮೈಸೂರು ಹಾಗೂ ಇತರ ಪ್ರಮುಖ ನಗರಗಳಲ್ಲಿ ಒಟ್ಟು 6 ವಿಧಿವಿಜ್ಞಾನ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗುವುದು.
ಈ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಚರ್ಚಿಸಲಾಗಿದೆ ಎಂದರು. ರಾಜ್ಯದಲ್ಲಿ 16,000 ಪೊಲೀಸ್ ಪೇದೆ ಹಾಗೂ ಸಬ್ಇನ್ಸ್ಪೆಕ್ಟರ್ಗಳ ನೇಮಕಾತಿ ಪ್ರಕ್ರಿಯೆ ಜಾರಿಯಲ್ಲಿದೆ. ಡಿವೈಎಸ್ಪಿ ಹಾಗೂ ಮೇಲಿನ ಹಂತದ ಅಧಿಕಾರಿಗಳು ಕಚೇರಿ ಆಡಳಿತ ಕೆಲಸಗಳಿಗೆ ಮಾತ್ರ ಮಹತ್ವ ನೀಡದೆ ಪ್ರತಿಯೊಂದು ಠಾಣೆಗೆ ಭೇಟಿ ನೀಡಿ ಕಾನೂನು ಸುವ್ಯವಸ್ಥೆಯ ನಿಗಾ ವಹಿಸಬೇಕು ಎಂದ ಅವರು, ಪೊಲೀಸ್ ಠಾಣೆಗಳಿಗೆ ಮೂಲಸೌಕರ್ಯ ಒದಗಿಸಲು ಆದ್ಯತೆ ನೀಡಲಾಗಿದೆ. ಮುಂದಿನ 5 ವರ್ಷಗಳಲ್ಲಿ 500 ಪೊಲೀಸ್ ಠಾಣೆ ನಿರ್ಮಿಸುವ ಗುರಿಯಿದ್ದು 10,000 ಪೊಲೀಸ್ ವಸತಿ ಗೃಹಗಳನ್ನು ನಿರ್ಮಿಸಲಾಗುವುದು ಎಂದರು. ಆಡಳಿತದಿಂದ ಮತ್ತು ಶೆಟ್ರ್ ಸರ್ ಬಂದು ಬಹಳ ದೊಡ್ಡ ಒಂದು ಇಂಜಿನಿಯರಿಂಗಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನು ಇವತ್ತು ಅವರು ಮಾಡಿದ್ದಾರೆ. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಿಮ್ಸ್ನಲ್ಲಿ ಸ್ಥಾಪಿಸಲಾಗಿರುವ ಮಕ್ಕಳ ತುರ್ತು ನಿಗಾ ಘಟಕವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವ ಆಚಾರ್ ಹಾಲಪ್ಪ ಬಸಪ್ಪ ಉದ್ಘಾಟಿಸಿದರು. ಡೆಂಘಿ, ಚಿಕನ್ಗುನ್ಯಾ, ಕೊರೋನಾ ಸೋಂಕಿತ ಮಕ್ಕಳಿಗೆ ಸೂಕ್ತ ಚಿಕಿತ್ಸೆ ನೀಡುವ ಹಿನ್ನೆಲೆ ತುರ್ತು ನಿಗಾ ಘಟಕ ಸ್ಥಾಪಿಸಲಾಗಿದ್ದು, ಮಕ್ಕಳ ಚಿಕಿತ್ಸೆ ಹಾಗೂ ತಪಾಸಣೆಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಸುದ್ದಿಗಾರರೊಂದಿಗೆ ಆಚಾರ್ ಹಾಲಪ್ಪ ಬಸಪ್ಪ, ಸಂಭವನೀಯ ಕೊರೋನಾ ಸೋಂಕಿನ 3ನೇ ಅಲೆ ಎದುರಿಸಲು ಸರ್ಕಾರ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದೆ. ಮಕ್ಕಳಿಗೆ ಉತ್ತಮ ಚಿಕಿತ್ಸೆ ಕಲ್ಪಿಸುವ ಉದ್ದೇಶದಿಂದ ರಿಮ್ಸ್ನಲ್ಲಿ 120 ಹಾಸಿಗೆಗಳ ನೂತನ ತುರ್ತು ಘಟಕ ನಿರ್ಮಿಸಲಾಗಿದೆ ಎಂದರು. ಮನೆಯೊಳಗದಿನೋ ಸ್ಕೂಲ್ ಒಳಗೋದಿನೋ ಭಾವನೆ ತರ್ತಕ್ಕಂಥ ರೀತಿಯೊಳಗೆ ಇದೊಂದು ಐಶು ಏನಂತಂದರೆ ಯುನಿಟ್ ಭಾಳ ಅದ್ಭುತ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ರೈತ ಸುಧಾರಣಾ ಕಾನೂನುಗಳನ್ನು ವಿರೋಧಿಸಿ ಹಲವು ರೈತ ಸಂಘಟನೆಗಳು ಕರೆ ನೀಡಿದ್ದ ಭಾರತ್ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ರಾಜಧಾನಿ ದೆಹಲಿಗೆ ರ್ಯಾಲಿ ಮೂಲಕ ತೆರಳುತ್ತಿದ್ದ ಪ್ರತಿಭಟನಾಕಾರರನ್ನು ನಗರದ ಹೊರವಲಯದಲ್ಲಿ ತಡೆಯಲಾಯಿತು. ದೆಹಲಿ ಸೇರಿದಂತೆ ಎಲ್ಲೆಡೆ ವಾಹನ ಸಂಚಾರ ಸಾಮಾನ್ಯವಾಗಿತ್ತು. ಬಂದ್ ಹಿನ್ನೆಲೆ ದೆಹಲಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿತ್ತು. ಸುಮಾರು 40 ರೈತ ಸಂಘಟನೆಗಳು ಬೆಳಗ್ಗೆ 6ರಿಂದ ಸಂಜೆ 4 ಗಂಟೆವರೆಗೆ ಬಂದ್ಗೆ ಕರೆ ನೀಡಿದ್ದವು. ಬಂದನ್ನು ಕಾಂಗ್ರೆಸ್, ಎಡಪಕ್ಷಗಳು, RJD ಸೇರಿದಂತೆ ಹಲವು ಪ್ರತಿಪಕ್ಷಗಳು ಸಮರ್ಥಿಸಿಕೊಂಡವು. ಈ ಮಧ್ಯೆ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್, ರೈತರು ಬಂದ್ ಕೈಬಿಟ್ಟು ಮಾತುಕತೆ ಮೂಲಕ ಚರ್ಚಿಸಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು, ಕೇಂದ್ರ ಸರ್ಕಾರ ಮಾತುಕತೆಗೆ ಮುಕ್ತ ಅವಕಾಶ ಕಲ್ಪಿಸಿದೆ ಎಂದರು. ಸರ್ಕಾರ ಉನ್ಕೆ ದ್ವಾರ ಬತಾಯಿ ಗೈ ಆಪತ್ತಿ ಪರ್ ವಿಚಾರ ಕರ್ನೆಕ್ಕೆ ಲಿಯೆ ತಯಾರ್ ಹೈ ಔರ್ ಇಸ್ಸೆ ಪೆಹಲೆ ಭಿ ಕೈ ಬಾರ್ ಬಾತ್ ಹೋ ಚುಕಿ ಹೈ ಲೇಕಿನ್ ಇಸ್ಕೆ ಬಾದ್ ಭಿ ಅಗರ್ ಉನ್ಹೇ ಲಗ್ತಾ ಹೈ ಕೋಯಿ ಬಾತ್ ಬಚಿ ಹೈ ತೊ ಜರೂರ್ ಸರ್ಕಾರ ಬಾತ್ ಕರೇಗಿ. ಮೈ ಸಮಜ್ತಾ ಹೂಂ ಕಿಸಾನ್ ಆಂದೋಲನ್ ಕೋ ರಾಜನೀತಿ ಸೇ ನಹೀ ಜೋಡ್ನಾ ಚಾಹಿಯೆ. ಕಿಸಾನ್ ಸಬ್ಕಾ ಹೈ ಔರ್ ಸರ್ಕಾರ ಬಹುತ್ ಸಂವೇದನಶೀಲತಾಕ್ಕೆ ಸಾಥ್ ಕಿಸಾನ್ ಯೂನಿಯನ್ ಕ್ಕೆ ಸಾಥ್ ಬಾತ್ಚೀತ್ ಕೀ ಹೈ ಔರ್ ಆಗೇ ಭಿ ಕರ್ನೆಕ್ಕೆ ಲಿಯೆ ತಯಾರ್. ಬಂದ್ ಕುರಿತು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕೋವಿಡ್ ಸಂಕಷ್ಟದಿಂದ ಜನಜೀವನ ಈಗಷ್ಟೇ ಸಹಜ ಸ್ಥಿತಿಯತ್ತ ಮರಳುತ್ತಿದೆ, ವೈಚಾರಿಕ ಭಿನ್ನಾಭಿಪ್ರಾಯಗಳನ್ನು ಮಾತುಕತೆಗಳ ಮೂಲಕ ಬಗೆಹರಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಕೋವಿಡ್ನಿಂದ ಈಗ ಆಚೆ ಬರ್ತಾ ಇದ್ದಾರೆ ಜನ, ಈಗ ವ್ಯವಹಾರ ವ್ಯಾಪಾರ ಮತ್ತು ಎಲ್ಲ ವೃತ್ತಿಯಲ್ಲಿ ತೊಡಕೊಳ್ತಾ ಇದ್ದಾರೆ. ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಮಕ್ಕಳಿಗೆ ಹೋರಾಟಗಾರರಿಗೆ ಮಾಡಿದ್ದೇನೆ. ಈ ಒಂದು ಜನರಿಗೆ ತೊಂದರೆ ಆಗುವಂತಹ ಕೆಲಸವನ್ನು ನಾವು ದಯವಿಟ್ಟು ಮಾಡಬಾರ್ದು, ಸಹಕಾರ ಮಾಡಬೇಕು. ಭಾರತ್ ಬಂದ್ಕಿಂತ ನಿಮ್ಮ ಈ ವೈಚಾರಿಕವಾದಂತಹ ಭಿನ್ನಾಭಿಪ್ರಾಯವನ್ನು ಬೇರೆ ರೀತಿಯಲ್ಲಿ ತಾವು ವ್ಯಕ್ತ ಮಾಡಬೇಕು, ಸಾಮಾನ್ಯ ಜನರಿಗೆ ತೊಂದರೆ ಆಗದಂತೆ ಮಾಡಬೇಕನ್ನುವಂಥ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಕ್ರಮ ಕೈಗೊಂಡಿದ್ದರು. ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಪೊಲೀಸರು ಮಾರ್ಗಗಳನ್ನು ಬದಲಾವಣೆಗೊಳಿಸಿ ಸಂಚಾರ ಸುಗಮವಾಗುವಂತೆ ಕ್ರಮ ವಹಿಸಿದ್ದರು. ರೈತ ಸಂಘಟನೆಗಳು ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದವು. ಸಾರಿಗೆ ಸಂಸ್ಥೆಯ ಬಸ್ಗಳ ಸಂಚಾರ ಸಾಮಾನ್ಯವಾಗಿತ್ತು. ವ್ಯಾಪಾರ ವಹಿವಾಟು, ಸರ್ಕಾರಿ ಕಚೇರಿ, ಬ್ಯಾಂಕುಗಳು ಎಂದಿನಂತೆ ಕಾರ್ಯನಿರ್ವಹಿಸಿದವು. ಕೃಷಿ ಮಸೂದೆಗಳ ಜಾರಿ ವಿಚಾರವನ್ನು ರಾಜಕೀಯೀಕರಣಗೊಳಿಸಲಾಗುತ್ತಿದ್ದು ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ರೈತರನ್ನು ದಿಕ್ಕು ತಪ್ಪಿಸುವ ಕೆಲಸ ನಡೆದಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಜನತೆ ಈ ಕುರಿತು ಜಾಗರೂಕರಾಗಿದ್ದು ದುರುದ್ದೇಶಪೂರಿತ ಬಂದ್ ಕರೆಗೆ ಯಾವುದೇ ಸ್ಪಂದನೆ ನೀಡಿಲ್ಲ.
ಪ್ರಸ್ತಾಪಿತ ಮೂರು ಕೃಷಿ ಕಾಯ್ದೆಗಳು ರೈತರ ಪರವಾಗಿವೆ. ಸುಧಾರಣೆಗೆ ಅಡ್ಡಿಯುಂಟು ಮಾಡುವ ವಿರೋಧ ಪಕ್ಷಗಳ ಹುನ್ನಾರ ಫಲಿಸದು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ರೈತ ಪರವಾದ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅವರ ಆರ್ಥಿಕ ಅಭಿವೃದ್ಧಿಗೆ ಪೂರಕ ಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದರು. ರಾಮನಗರ ಜಿಲ್ಲೆಯ ಕೇತಗಾನಹಳ್ಳಿಯಲ್ಲಿ ಆಯೋಜಿಸಿರುವ ಜೆಡಿಎಸ್ ಮಿಷನ್ 1-2-3 ಕಾರ್ಯಾಗಾರಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಚಾಲನೆ ನೀಡಿದರು. ಇಂದಿನಿಂದ 4 ದಿನಗಳ ಕಾಲ ಕಾರ್ಯಾಗಾರ ನಡೆಯಲಿದ್ದು, ಮೊದಲ ದಿನವಾದ ಇಂದು ನೂತನವಾಗಿ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವ ಕಾರ್ಯಕರ್ತರಿಗೆ ಹಸಿರು ಕಾರ್ಡ್ ವಿತರಿಸಿ ಬಳಿಕ ಪಕ್ಷ ಸಂಘಟನೆ ಕುರಿತು ಚರ್ಚಿಸಲಾಯಿತು. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ನೆರೆಯ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚಿನ ಆದ್ಯತೆ ದೊರೆತಿದೆ, ಕರ್ನಾಟಕದಲ್ಲಿಯೂ ಪ್ರಾದೇಶಿಕ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಶ್ರಮಿಸಲಾಗುತ್ತಿದೆ ಎಂದರು. ಸೊರೆನ್ ಅವರು ಗೆದ್ದಿರತಕ್ಕಂಥದ್ದು ಪಕ್ಕದ ತಮಿಳುನಾಡು, ತೆಲಂಗಾಣ, ಆಂಧ್ರ ಈ ಭಾಗದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚಿನ ಆದ್ಯತೆ ಏನಿದೆ. ಕರ್ನಾಟಕದಲ್ಲೂ ಸಹ ಈ 2023 ಪ್ರಾದೇಶಿಕ ಹಿನ್ನೆಲೆ ಹೊಂದಿರತಕ್ಕಂಥ ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರವಾಗಿ ಒಂದು ಅಧಿಕಾರವನ್ನು ತರಬೇಕು ಅಂತಕ್ಕಂಥ ಗುರಿಯಲ್ಲಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಇಂದು ಹೊಸದಾಗಿ 504 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 1,973,395 ಏರಿಕೆಯಾಗಿದೆ. ಇಂದು 893 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 1,923,320 ತಲುಪಿದೆ. ಇಂದು 20 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 37,746 ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 12,804 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 181 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,45,671 ಏರಿಕೆಯಾಗಿದೆ. ಇಂದು 265 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಒಟ್ಟು 12,22,139 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 7,394 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 5 ಮಂದಿ ಸಾವನ್ನಪ್ಪಿದ್ದು, ಇದುವರೆಗೂ ಒಟ್ಟು 16,137 ಮಂದಿ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ, ಚಿಕ್ಕಬಳ್ಳಾಪುರ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ರಾಮನಗರ, ವಿಜಯಪುರ, ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೇ ಸೋಂಕು ಪ್ರಕರಣ ವರದಿಯಾಗಿಲ್ಲ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ಜಾಗತಿಕವಾಗಿ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಮತ್ತು ಆರ್ಥಿಕ ಮೌಲ್ಯಗಳ ಕುರಿತು ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಪ್ರವಾಸೋದ್ಯಮ ದೇಶದ ಪ್ರಗತಿಗೆ ಪೂರಕವಾಗಿದ್ದು, ಭೌಗೋಳಿಕ, ಸಾಂಸ್ಕೃತಿಕ, ಸಾಮಾಜಿಕ ಹಾಗೂ ಹಲವು ಅಂಶಗಳನ್ನು ಪರಸ್ಪರ ವಿನಿಮಯಕ್ಕೆ ಪ್ರವಾಸೋದ್ಯಮ ಸಹಕಾರಿಯಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ, ಸಮಗ್ರ ಆರೋಗ್ಯ ಮೂಲಸೌಕರ್ಯವು ಪ್ರವಾಸೋದ್ಯಮದ ಮೇಲೆ, ಅದರಲ್ಲೂ ಕೋವಿಡ್ ನಂತರ ಸಕಾರಾತ್ಮಕ ಪರಿಣಾಮ ಬೀರಲಿದೆ. ಹೆಚ್ಚು ಪ್ರಮಾಣದ ಲಸಿಕೆ ನೀಡುವುದರೊಂದಿಗೆ ಹೆಚ್ಚು ಪ್ರವಾಸಿಗರು ಆಕರ್ಷಿತರಾಗುತ್ತಾರೆ. ಆರೋಗ್ಯ ರಕ್ಷಣೆಗೂ ಪ್ರವಾಸೋದ್ಯಮಕ್ಕೂ ನಿಕಟ ಸಂಬಂಧವಿದೆ ಎಂದರು. ಹೆಲ್ತ್ ಕೇರ್ ಕೆ ಪ್ರೋಗ್ರಾಮ್ ಕಾ ಟೂರಿಸಮ್ ಸೇ ಕ್ಯಾ ಲೇನಾ ದೇನಾ ಲೇಕಿನ್ ಹೆಲ್ತ್ ಕಾ ಟೂರಿಸಮ್ ಕೆ ಸಾಥ್ ಏಕ್ ಬಡಾ ಮಜಬೂತ್ ರಿಶ್ತಾ ಹೈ ಕ್ಯೋಂಕಿ ಜಬ್ ಹಮಾರಾ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇಂಟಿಗ್ರೇಟೆಡ್ ಹೋತಾ ಹೈ, ಮಜಬೂತ್ ಹೋತಾ ಹೈ, ತೋ ಉಸ್ಕಾ ಏಕ್ ಸಕಾರಾತ್ಮಕ ಪ್ರಭಾವ ಟೂರಿಸಮ್ ಸೆಕ್ಟರ್ ಪರ್ ಭೀ ಪಡ್ತಾ ಹೈ. ಒಳಗೊಳ್ಳುವಿಕೆ ಅಭಿವೃದ್ಧಿಗೆ ಪ್ರವಾಸ ಎಂಬುದು ಈ ವರ್ಷದ ಪ್ರವಾಸೋದ್ಯಮ ದಿನದ ಘೋಷವಾಕ್ಯವಾಗಿದೆ. ಈ ದಿನದ ಅಂಗವಾಗಿ ದೆಹಲಿಯಲ್ಲಿ ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯ ನಿಧಿ 2.0 ಮತ್ತು ಭಾರತ ಪ್ರವಾಸೋದ್ಯಮ ಅಂಕಿಅಂಶಗಳು 2021 ಬಿಡುಗಡೆ ಮಾಡಿದೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ಕೇಂದ್ರ ಪ್ರವಾಸೋದ್ಯಮ ಸಚಿವ ಜಿ ಕಿಶನ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶ್ವ ಪ್ರವಾಸೋದ್ಯಮ ದಿನದ ಹಿನ್ನೆಲೆ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ವಿಧಾನಸೌಧದಲ್ಲಿಂದು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪ್ರವಾಸೋದ್ಯಮ ಅಭಿವೃದ್ಧಿ ಕುರಿತು ಚರ್ಚಿಸಿದರು. ಈ ವೇಳೆ ಪ್ರಾತ್ಯಕ್ಷಿಕೆ ಹಾಗೂ ಸ್ಕ್ರಿಪ್ಟ್ ಯುವರ್ಸ್ ಅಡ್ವೆಂಚರ್ ಎಂಬ ಕಾರ್ಡ್ ಬಿಡುಗಡೆ ಮಾಡಿ ಪ್ರವಾಸಿ ಮಾರ್ಗದರ್ಶಿಗಳಿಗೆ ಸರ್ಕಾರದ ಕೋವಿಡ್ ಸಹಾಯಧನ ವಿತರಿಸಿದರು. ಇದೆ ರಿಟರ್ನ್ ಅವರಿಗೆ ಇದೆ ಅದು 20 ರೂಪಾಯಿ ಸರ್ ಕ್ಲಾಸ್ ಇತ್ತು ಸಮಯದಲ್ಲಿ.
ಬಳಿಕ ಅವರು ಕೋವಿಡ್ ಸೋಂಕಿನ ಸಂದರ್ಭದಲ್ಲಿಯೂ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವವರ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ. ಪ್ರಸಕ್ತ ಸಾಲಿನಲ್ಲಿ ಹೋಟೆಲ್, ರೆಸ್ಟೋರೆಂಟ್, ರೆಸಾರ್ಟ್, ಮನರಂಜನಾ ಪಾರ್ಕ್ಗಳಿಗೆ ಶೇಕಡಾ 50% ಆಸ್ತಿ ತೆರಿಗೆ ಕಡಿತ ಮಾಡಲಾಗುವುದು. ಜೊತೆಗೆ ಏಪ್ರಿಲ್ನಿಂದ ಜೂನ್ವರೆಗೆ ವಿದ್ಯುತ್ ಡಿಮ್ಯಾಂಡ್ ಶುಲ್ಕ ರದ್ದತಿ ಮಾಡಲಾಗುವುದು ಎಂದು ತಿಳಿಸಿದರು. ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಮಿಷನ್ 2025 ಸಿದ್ಧಗೊಂಡಿದ್ದು ಜಿಡಿಪಿಗೆ ಮಹತ್ವದ ಕೊಡುಗೆ ದೊರೆಯಲಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಶೀಘ್ರ ಪ್ರವಾಸಿ ಮೇಳ ಆಯೋಜಿಸಲಾಗುವುದು ಎಂದರು. ಹೋಟೆಲ್ಗಳು ಮತ್ತು ರಿಸಾರ್ಟ್ಗಳು, ರೆಸ್ಟೋರೆಂಟ್ಗಳು ಮತ್ತು ಮನೋರಂಜನಾ ಪಾರ್ಕ್ಗಳನ್ನು ಪಾವತಿಸಬೇಕಾಗಿದೆ. ಉಳಿದ ಶುಲ್ಕ ಭಾರತದ ಸ್ವಾತಂತ್ರ್ಯ ಹೋರಾಟ ಆಂದೋಲನವು ಆಧುನಿಕ ಜಗತ್ತು ಕಂಡ ಅತಿದೊಡ್ಡ ಚಳವಳಿಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯ ಹೋರಾಟದ ಘಟನೆಗಳು, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರ ಕುರಿತ ವಿಶೇಷ ವರದಿಯ ಸರಣಿ ಆಕಾಶವಾಣಿ ರಾಷ್ಟ್ರೀಯ ಸುದ್ದಿ ವಿಭಾಗದ ಸಹಕಾರದೊಂದಿಗೆ ಇಲ್ಲಿದೆ. ಸೆಪ್ಟೆಂಬರ್ 27 ಮೂಢನಂಬಿಕೆಗಳು, ಅಂಧವಿಶ್ವಾಸ ಮತ್ತು ಸಾಮಾಜಿಕ ಅನಿಷ್ಟಗಳನ್ನು ವಿರೋಧಿಸಿ ಸಾಮಾಜಿಕ ಜಾಗೃತಿಗಾಗಿ ಅಪಾರವಾಗಿ ಶ್ರಮಿಸಿದ ಮಹಾನ್ ವಿದ್ವಾಂಸ, ಭಾರತೀಯ ನವೋದಯದ ಪ್ರವರ್ತಕ ರಾಜಾರಾಮ್ ಮೋಹನ್ ರಾಯ್ ಕೊನೆಯುಸಿರೆಳೆದರು. ಟಿಬೆಟ್, ಹಿಮಾಲಯ ಸೇರಿ ವಿವಿಧೆಡೆಯ ಪ್ರವಾಸದ ಅನುಭವದಿಂದ ವಿಶಾಲ ದೃಷ್ಟಿಕೋನವನ್ನು ಹೊಂದಿದ್ದ ಅವರು ಇಂಗ್ಲಿಷ್, ವಿಜ್ಞಾನ, ಪಾಶ್ಚಿಮಾತ್ಯ ವೈದ್ಯಕೀಯ ಮತ್ತು ತಂತ್ರಜ್ಞಾನದ ಅಧ್ಯಯನವನ್ನು ಪ್ರತಿಪಾದಿಸಿದರು. ಆತ್ಮೀಯ ಸಭೆಯನ್ನು ಸ್ಥಾಪಿಸಿ ವಿಧವೆಯರ ಮರುವಿವಾಹ ಮತ್ತು ಮಹಿಳೆಯರಿಗೆ ಆಸ್ತಿ ಹಕ್ಕು ಸೇರಿದಂತೆ ಮಹಿಳೆಯರ ಅಭಿವೃದ್ಧಿಗಾಗಿ ಹೋರಾಡಿದರು. ರಾಮಮೋಹನ್ ರಾಯ್ 1828 ದೇಶದ ಮೊದಲ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಸಂಸ್ಥೆಗಳಲ್ಲಿ ಒಂದಾದ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿ ಸತಿ ಪದ್ಧತಿಯ ನಿರ್ಮೂಲನೆಗಾಗಿ ನಿರಂತರ ಹೋರಾಟ ನಡೆಸಿದರು. ರಾಜಾರಾಮ್ ಮೋಹನ್ ರಾಯ್ 1833 ಇಂಗ್ಲೆಂಡ್ಗೆ ಹೋದ ಸಂದರ್ಭದಲ್ಲಿ ಅನಾರೋಗ್ಯಕ್ಕೆ ಒಳಗಾದರು. ಮೆನಿಂಜೈಟಿಸ್ ರೋಗದಿಂದ ನರಳುತ್ತಿದ್ದ ಅವರು ಸೆಪ್ಟೆಂಬರ್ 27 ನಿಧನರಾದರು. ಸೆಪ್ಟೆಂಬರ್ 27, 1873 ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಹಿರಿಯ ಸಹೋದರ, ಸ್ವಾತಂತ್ರ್ಯ ಹೋರಾಟಗಾರ, ಸಮಾಜ ಸುಧಾರಕ ವಿಠಲ್ಭಾಯ್ ಪಟೇಲ್ ಗುಜರಾತ್ನ ನಾಡಿಯಾಡ್ನಲ್ಲಿ ಜನಿಸಿದರು. ಲಂಡನ್ನಲ್ಲಿ ಕಾನೂನು ಅಧ್ಯಯನ ಮಾಡಿದ ನಂತರ ಅವರು ಬಾಂಬೆ ಮತ್ತು ಅಹಮದಾಬಾದ್ ನ್ಯಾಯಾಲಯಗಳಲ್ಲಿ ವಕಾಲತ್ತು ಅಭ್ಯಾಸ ಮಾಡಿದರು. 1914 ಮುಂಬೈ ಪ್ರಾಂತೀಯ ವಿಧಾನ ಪರಿಷತ್ತು, ಮುಂಬೈ ಜಿಲ್ಲಾ ಮುನ್ಸಿಪಲ್ ಕಾಯ್ದೆ ತಿದ್ದುಪಡಿ ವಿಧೇಯಕ ಮತ್ತು ಪಟ್ಟಣ ಯೋಜನೆ ವಿಧೇಯಕಗಳನ್ನು ಅಂಗೀಕರಿಸುವಲ್ಲಿ ವಿಠಲ್ಭಾಯ್ ಪ್ರಮುಖ ಪಾತ್ರ ವಹಿಸಿದರು. ಮುನ್ಸಿಪಲ್ ಜಿಲ್ಲೆಗಳಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು 1917 ಬಾಂಬೆ ನಗರದ ಹೊರಕ್ಕೆ ಪ್ರೆಸಿಡೆನ್ಸಿಯಲ್ಲಿ ವಿಸ್ತರಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. 1922 ಚೌರಿ ಚೌರಾ ಘಟನೆಯ ನಂತರ ಮಹಾತ್ಮ ಗಾಂಧಿ ಅಸಹಕಾರ ಚಳವಳಿಯನ್ನು ಕೊನೆಗೊಳಿಸಿದಾಗ ಪಟೇಲರು ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರೊಂದಿಗೆ ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಲು ಕಾಂಗ್ರೆಸ್ ತೊರೆದರು. 1925 ಅವರು ಕಾಂಗ್ರೆಸ್ ಕೇಂದ್ರ ಶಾಸಕಾಂಗ ಸಭೆಯ ಮೊದಲ ಚುನಾಯಿತ ಸ್ಪೀಕರ್ ಆಗಿದ್ದರು. ಅದರ ಸಭಾಪತಿಯಾಗಿ ಮರು ಆಯ್ಕೆಯಾದರು. 1928 ಭಾರತ ಸರ್ಕಾರವು ಸ್ವತಂತ್ರ ವಿಧಾನಸಭೆಗೆ ಪ್ರತ್ಯೇಕ ಕಚೇರಿಯನ್ನು ರಚಿಸುವ ಪ್ರಯತ್ನದಲ್ಲಿ ಯಶಸ್ವಿಯಾಯಿತು. ಸದನದಲ್ಲಿ ಚರ್ಚೆಯ ಸಮಯದಲ್ಲಿ ಸ್ಪೀಕರ್ ತಟಸ್ಥವಾಗಿರುವ ಸಂಪ್ರದಾಯವನ್ನು ಸ್ಥಾಪಿಸಿದವರು ವಿಠಲ್ಭಾಯ್. ನಂತರದ ವರ್ಷಗಳಲ್ಲಿ ಅಮೆರಿಕ ಮತ್ತು ಯುರೋಪ್ ಪ್ರವಾಸದ ವೇಳೆ ಅನಾರೋಗ್ಯದಿಂದ 1933 ಜಿನಿವಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಿಧನರಾದರು. ಕೇಂದ್ರ ಗೃಹಮಂಡಳಿ ಮತ್ತು ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ಇಂದಿನಿಂದ 31 ದೇಶಾದ್ಯಂತ ಆಜಾದಿ ಕಾ ಅಮೃತ್ ಮಹೋತ್ಸವ ಭಾಗವಾಗಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. 1 ಪ್ರಧಾನಿ ನರೇಂದ್ರ ಮೋದಿ ಸ್ವಚ್ಛ ಭಾರತ್ ಮಿಷನ್ 2.0 ಮತ್ತು ಅಮೃತ್ 2.0 ಯೋಜನೆಗೆ ಚಾಲನೆ ನೀಡಲಿದ್ದಾರೆ. ಸ್ವಚ್ಛ ಭಾರತ್ ಮಿಷನ್ಗೆ 7 ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಜನೋತ್ಸವವಾಗಿ ಆಚರಿಸಲು ಇಲಾಖೆ ನಿರ್ಧರಿಸಿದ್ದು, ನಾಳೆ ಸ್ವಚ್ಛತಾ ಆ್ಯಪ್ 2 ಹಾಗೂ ಸ್ವಚ್ಛ ಸರ್ವೇಕ್ಷಣೆ 2022 ಚಾಲನೆ ನೀಡಲು ನಿರ್ಧರಿಸಲಾಗಿದೆ.
ಭಾರತದ ಸರಕು ಮತ್ತು ಸೇವಾ ರಫ್ತು ವಾರ್ಷಿಕ $2 trillion ಗುರಿ ಸಾಧನೆಗೆ ರಾಜ್ಯಗಳು ಮತ್ತು ಉದ್ಯಮಗಳ ಪಾಲ್ಗೊಳ್ಳುವಿಕೆ ಅಗತ್ಯವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ವಾಣಿಜ್ಯ ಸಪ್ತಾಹದ ಸಮಾರೋಪ ಸಮಾರಂಭದಲ್ಲಿ ಅವರು ಸರಕು ಮತ್ತು ಸೇವಾ ಕ್ಷೇತ್ರದಲ್ಲಿ ಭಾರತದ ರಫ್ತು ಗಣನೀಯ ಏರಿಕೆಯಾಗುತ್ತಿದೆ, ಇದರಲ್ಲಿ ಉದ್ಯಮಗಳು ಮತ್ತು ರಾಜ್ಯಗಳ ಕೊಡುಗೆ ಸಾಕಷ್ಟಿದೆ, ಆಂಧ್ರಪ್ರದೇಶ, ತೆಲಂಗಾಣ, ಉತ್ತರ ಪ್ರದೇಶದಂತಹ ರಾಜ್ಯಗಳು ರಫ್ತು ವಹಿವಾಟಿನಲ್ಲಿ ಗಣನೀಯ ಸಾಧನೆ ತೋರಿದ್ದು ಎಲ್ಲ ರಾಜ್ಯಗಳು ರಫ್ತು ವಹಿವಾಟನ್ನು ಗಂಭೀರವಾಗಿ ಪರಿಗಣಿಸಬೇಕಿದೆ. ಈ ಮೂಲಕ ಭಾರತದ ರಫ್ತು ಪ್ರಮಾಣ 2 trillion ತಲುಪಲು ರಾಜ್ಯಗಳು ಮತ್ತು ಉದ್ಯಮಗಳ ಹೆಚ್ಚಿನ ಪಾಲ್ಗೊಳ್ಳುವಿಕೆ ಅಗತ್ಯವಾಗಿದೆ ಎಂದರು. ವಾಣಿಜ್ಯ ಮತ್ತು ಕೈಗಾರಿಕೆಗೆ ಬಂಡವಾಳ ಹೂಡಿಕೆ ಪ್ರಮುಖ ಆಯಾಮವಾಗಿದ್ದು ಕಳೆದ 7 ವರ್ಷಗಳಲ್ಲಿ ದೇಶದಲ್ಲಿ ವಿದೇಶಿ ನೇರ ಬಂಡವಾಳ ನಿರಂತರ ಹೆಚ್ಚಳವಾಗುತ್ತಿದೆ. ಈ ಬೆಳವಣಿಗೆಯನ್ನು ಇದೇ ರೀತಿ ಉಳಿಸಿಕೊಳ್ಳುವತ್ತ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಭಾರತವನ್ನು ಬಂಡವಾಳ ಹೂಡಿಕೆಗೆ ಇಡೀ ವಿಶ್ವ ನೆಚ್ಚಿನ ತಾಣವಾಗಿ ನೋಡುತ್ತಿದೆ ಎಂದರು. For our industry and our startups, and I do hope we will all look at ಅಡಿಕೆಗೆ ದಿನದಿಂದ ದಿನಕ್ಕೆ ಬೇಡಿಕೆ ಹೆಚ್ಚಾಗುತ್ತಿದ್ದು ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯಿಂದ ರೈತರಿಗೆ ಅನುಕೂಲವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ, ಯಲ್ಲಾಪುರ ಮಾರುಕಟ್ಟೆಗಳಲ್ಲಿ ಅಡಿಕೆ ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿದ್ದು ಪ್ರತಿ ಕ್ವಿಂಟಾಲ್ಗೆ 50,000 ರೂಪಾಯಿಗೂ ಹೆಚ್ಚಿನ ಬೆಲೆ ಇದೆ. ಈ ಮೊದಲು ಸಾಮಾನ್ಯವಾಗಿ ರಾಶಿ ಅಡಿಕೆಯ ದರ ಹೆಚ್ಚಳವಾಗುತ್ತಿತ್ತು, ಆದರೆ ಈ ಬಾರಿ ಚಾಲಿ ಅಡಿಕೆಗೂ ಉತ್ತಮ ಬೆಲೆ ದೊರೆಯುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಪಿಜಿ ಭಟ್. ಆಮದು ಕಡಿತಗೊಳಿಸಿರುವುದರಿಂದ ಅಡಿಕೆಗೆ ಉತ್ತಮ ಬೆಲೆ ದೊರೆಯುತ್ತಿದೆ, ಇದು ಹೀಗೆ ಮುಂದುವರೆದರೆ ಸಣ್ಣ ರೈತರಿಗೆ ಅನುಕೂಲವಾಗಲಿದೆ ಎಂದರು. ಮಂಡನೆಯನ್ನು ಮಾಡಿ ಅದು ಅಡಿಕೆಯಿಂದ ಒಳ್ಳೆಯದಾಗ್ತದೆ ಅನ್ನುವಂಥ ವಿಷಯಗಳನ್ನು ಮಂಡಿಸಿದ್ದಾರೆ. ಇದೆಲ್ಲ ಕಾರಣದಿಂದ ಒಳ್ಳೆಯ ರೇಟ್ ಬಂದಿದೆ. ಬರುವ ಸೀಸನ್ನಿಗೆ ಈ ರೇಟ್ಗಳಿದ್ದರೆ ಮಾತ್ರ ರೈತರಿಗೆ ಸಿಗ್ತದೆ ಹೊರತು ಸಣ್ಣ ಸಣ್ಣ ರೈತರೆಲ್ಲ ಅಡಿಕೆಯನ್ನು ಮಾರ್ಕೊಂಡಿದ್ದಾರೆ ಅವರಿಗೆ, ಆದರೂ ಕೂಡ ಒಳ್ಳೆಯ ರೇಟ್ ಅವರಿಗೂ ಸಿಕ್ಕಿದೆ. ಈ ವರ್ಷದ ವರ್ತಕರ ಸಂಘದ ಅಧ್ಯಕ್ಷ ರವಿ ಹೆಗಡೆ, ಪ್ರಸ್ತುತ ಅಡಿಕೆಗೆ ಉತ್ತಮ ಬೆಲೆ ದೊರೆಯುತ್ತಿದ್ದು ರೈತರ ಆರ್ಥಿಕ ಸಮಸ್ಯೆ ನಿವಾರಣೆಯಾಗುವ ವಿಶ್ವಾಸವಿದೆ ಎಂದರು. ಅನುಭವಿಸ್ತಾ ಇದ್ದಾರೆ. ಆದರೂ ಒಂದು ಖುಷಿ ವಿಷಯ ಅಂದರೆ ಅಡಿಕೆಗೆ ರೇಟ್ ಬಂದಿದ್ದರಿಂದ ಎಷ್ಟೋ ರೈತರು ಈ ಆರ್ಥಿಕ ಮುಗ್ಗಟ್ಟಿನಿಂದ ಪಾಸಾಗಿದ್ದಾರೆ. ಹಾಗೂ ಚಾಲಿ ಅಡಿಕೆಗೂ ಸಹಿತ 48,000-50,000 ರೂಪಾಯಿ ಇದೆ, ಬಂಗಾರಕ್ಕೆ ಬೆಲೆಗಿಂತ ಹೆಚ್ಚಾಗಿದೆ. ಮಲೆನಾಡು ಸಹಕಾರಿ ಸಂಘದ ಅಧ್ಯಕ್ಷ MR ಹೆಗಡೆ, ನೆರೆ ಹಾವಳಿಯಿಂದ ಅಡಿಕೆ ಬೆಳೆ ಹಾನಿಯಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿತ್ತು, ಆದರೆ ಬೆಲೆ ಏರಿಕೆಯಿಂದ ಪುನರ್ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗಿದೆ ಎಂದರು. ಸಂಘದ ಸಂತೋಷ, ಕಳೆದ ರಾತ್ರಿ ಉತ್ತರ ಆಂಧ್ರಪ್ರದೇಶ ಮತ್ತು ದಕ್ಷಿಣ ಒಡಿಶಾ ಕರಾವಳಿಯಲ್ಲಿ ಭಾರೀ ಮಳೆಯಾದ ನಂತರ ಗುಲಾಬ್ ಚಂಡಮಾರುತ ತೀವ್ರ ವಾಯುಭಾರ ಕುಸಿತವಾಗಿ ದುರ್ಬಲಗೊಂಡಿದೆ. ಚಂಡಮಾರುತ ಇಂದು ನೆರೆಯ ಛತ್ತೀಸ್ಗಢ ಕಡೆ ಬೀಸುವ ಸಾಧ್ಯತೆ ಇದೆ. ಛತ್ತೀಸ್ಗಢದಲ್ಲಿ ಚಂಡಮಾರುತ ಪ್ರಭಾವದಿಂದ ಇದುವರೆಗೆ ಯಾವುದೇ ಪ್ರಾಣಹಾನಿ ಹಾಗೂ ಆಸ್ತಿಪಾಸ್ತಿ ನಷ್ಟವಾದ ಬಗ್ಗೆ ವರದಿಯಾಗಿಲ್ಲ. ಗುಲಾಬ್ ಚಂಡಮಾರುತ ಪ್ರಭಾವದಿಂದ ಆಂಧ್ರ ಮತ್ತು ಒಡಿಶಾ ಕರಾವಳಿಯ ನಡುವೆ ಭಾರೀ ಮಳೆಯಾಗಿದೆ. ಮಹಾರಾಷ್ಟ್ರದ ಎಲ್ಲ 36 ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆ ಬೀಳುವ ಮುನ್ಸೂಚನೆಯನ್ನು ನೀಡಲಾಗಿದೆ. ಚಂಡಮಾರುತ ಹಿನ್ನೆಲೆಯಲ್ಲಿ ಒಡಿಶಾದ 11 ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ಘೋಷಿಸಲಾಗಿದೆ. ಆಂಧ್ರದ ಶ್ರೀಕಾಕುಳಂ ಜಿಲ್ಲೆಯಲ್ಲಿ 1,500ಕ್ಕೂ ಹೆಚ್ಚು ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದ್ದು 13 ಮಂಡಲಗಳು ಇದರಿಂದ ಬಾಧಿತವಾಗಿವೆ. ವಿಶಾಖಪಟ್ಟಣಂ ನಗರದಲ್ಲಿ ಮಳೆಯಿಂದ ವಾಹನ ಸಂಚಾರಕ್ಕೆ ಅಡ್ಡಿಯುಂಟಾಗಿ ಜನಜೀವನಕ್ಕೂ ತೊಂದರೆಯಾಗಿದೆ. ಎರಡೂ ರಾಜ್ಯಗಳ ಕರಾವಳಿಯಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳು ತೀವ್ರಗೊಂಡಿವೆ. ಆಂಧ್ರ ಮತ್ತು ಒಡಿಶಾ ನಡುವಿನ ಅನೇಕ ರೈಲುಗಳ ವೇಳಾಪಟ್ಟಿಯನ್ನು ಬದಲಿಸಲಾಗಿದ್ದು ಕೆಲ ರೈಲುಗಳ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ಗೆ ಚಾಲನೆ, ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಸುಧಾರಣೆಗೆ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ. ಪೊಲೀಸ್ ಇಲಾಖೆಗೆ ಅಗತ್ಯ ಮೂಲಸೌಕರ್ಯ, ಕಾನೂನು ಸುವ್ಯವಸ್ಥೆ ನಿಗಾಕ್ಕೆ ಉನ್ನತ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸಂಭವನೀಯ ಕೊರೋನಾ 3ನೇ ಅಲೆ ಎದುರಿಸಲು ಸಜ್ಜು, ಮಕ್ಕಳ ಚಿಕಿತ್ಸೆಗೆ ಅಗತ್ಯ ಸೌಲಭ್ಯ, ಸಚಿವ ಆಚಾರ್ ಹಾಲಪ್ಪ. ಹಾಗೂ ಭಾರತ್ ಬಂದ್ಗೆ ನೀರಸ ಪ್ರತಿಕ್ರಿಯೆ,
ಜನಜೀವನ ಅಬಾಧಿತ, ರೈತರೊಂದಿಗೆ ಮಾತುಕತೆಗೆ ಕೇಂದ್ರ ಸರ್ಕಾರ ಮುಕ್ತ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್ 19 ಮಾರ್ಗಸೂಚಿಗಳನ್ನು ತಪ್ಪದೆ ಪಾಲಿಸಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30. ನಮಸ್ಕಾರ.